ಪಾಪ ಕಷ್ಟಪಟ್ಟು ಯಡಿಯೂರಪ್ಪನವರು ಶ್ರಮಪಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ. ನೆನೆ ನಿಮ್ಮ ಮುಂದೆ ಹೇಳಿದೆ ಅದನ್ನೇ, ಅವ್ರ ಪರಿಸ್ಥಿತಿ ಎಲ್ಲಿದೆ, ನೀವೆಲ್ಲ ರಾಜಾವಲಿ ಅಂತ ಅದಂತ ಟೈಟ್ಲಾಗಿ ಹೊಡಿತೀರಪ್ಪ, ರಾಜಾವಲಿ ರಾಜಾವಲಿ ಅಂತ ಮ್ಯೂಸಿಕ್ ಬೇರೆ ಬ್ಯಾಕ್ಗ್ರೌಂಡ್ ಹಾಕೊಂಡು ಹೊಡಿತಾ ಇರ್ತೀರಿ. ಆ ರಾಜಾವಲಿ ಕತೆ ನಿಮ್ಮ ಪ್ರಧಾನಮಂತ್ರಿ ಮುಂದೆ ರಾಜ ಇಲಿ ಹಾಕಿ ಕೂತಿದೆ, ಅದು ಒಂದು ಇಂಟ್ರೂ ಕೊಡ್ತಾ ಇಲ್ಲ. ಇನ್ನೂ ಏನೋ ಕಷ್ಟಪಟ್ಟು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ಸಂತೋಷ. ನಾನೇ ನಿಮ್ಮ ಸರ್ಕಾರ ಡಿಸ್ಟರ್ಬ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗಲೂ ಸಹ ಕೆಲವರು ಬಂದು ಹೇಳ್ತಾರೆ, ಯಾಕೆ ಹಿಂಗೆ ಕೂತಿದ್ದೀರಿ, ಬಿ ಜೆ ಪಿಲಿ 15-20 ಜನ ಹೊರಗಡೆ ಬರೋಕ್ಕೆ ತಯಾರಾಗವ್ರೆ, ಈ ಕೈ ಹಾಕೋದಲ್ವಾ ಅಂತಾರೆ. ನನಗೆ ಹಾಕಬೇಕು ಈ ಕೆಸರೊಳಗೆ ಹೋಗಿ, ನಾನು ಹೋಗಿ ಆ ಕೆಸರೊಳಗೆ ಯಾಕೆ ಸಿಗಾಕಬೇಕು? ನನಗೆ ಆ ಥರ ಇಲ್ಲ. ನನಗೆ ನಾನು ಯಡಿಯೂರಪ್ಪನ ಥರ ಒಂದು ಜವಾಬ್ದಾರಿಯುತ ಸರ್ಕಾರವನ್ನು ತೆಗೀತಕ್ಕಂಥ ನೀಚ ಕೆಲಸಕ್ಕೆ ನಾನು ಕೈ ಹಾಕಲ್ಲ. ನಾನು ಇಲ್ಲಿ ನಾಳೆ ಬೆಳಗ್ಗೆ ಎದುರುಕೊಂಡೇನು ಪಲಾಯನವಾದ ಮಾಡೋದಿಲ್ಲ. ಯಾವಾಗ ಜನಗಳ ಹತ್ರಕ್ಕೆ ಬರಬೇಕು ಅನ್ನೋದು ಗೊತ್ತಿದೆ ನನಗೆ. ನನ್ನ ತಪ್ಪುಗಳು ಏನಿದೆ ತಿದ್ಕೋಬೇಕಾಗಿದೆ. ನಾನು ನನ್ನ ಪಕ್ಷದಲ್ಲೂ ಈ ಬೆಳವಣಿಗೆಗಳಲ್ಲಿ ಏನು ನಮ್ಮ ಲ್ಯಾಪ್ಸಸ್ ಏನಿದೆ, ಜನಗಳನ್ನು ವಿಶ್ವಾಸ ಗಳಿಸ್ಲಿಕ್ಕೆ ನಾನು ಮಾಡ್ಕೊಂಡಿರೋ ತಪ್ಪುಗಳನ್ನ ಹೆಂಗೆ ಸರಿಪಡಿಸ್ಕೋಬೇಕು, ಅದ್ರ ಬಗ್ಗೆ ನನ್ನದೇ ಆದಂಥ ರೀತಿ ಆತ್ಮಾವಲೋಕನ ಮಾಡ್ಕೋತಾ ಇದ್ದೀನಿ. ನಾನು ಸುಮ್ಮನೆ ಕೂತಿಲ್ಲ. ನಾನು ಏನು ಅಸುಲಭವಾಗಿ ಏನು ನಾನು ರಾಜಕೀಯದಿಂದ ಓಡೋಗ್ಬಿಡ್ತೀನಿ ಅಂತೇಳಿ ಯಾರೂ ಭಾವಿಸೋದೇ ಬೇಡ. ಇರ್ತೀನಿ ಜನಗಳ ಜೊತೆ, ಜನಗಳ ವಿಶ್ವಾಸದಲ್ಲಿರೋವರೆಗೆ, ಜನ ನೀನು ಬೇಕಪ್ಪ ಅನ್ನೋವರೆಗೆ ಇರ್ತೀನಿ. ಜನಗಳ ಕೈಲಿ ಚೀತು ಅಂತ ಉಗಿಸ್ಕೊಂಡು ನಾನು ರಾಜಕೀಯದಲ್ಲಿ ಮುಂದುವರಿಯೋದಿಲ್ಲ, ಅದರ ಅವಶ್ಯಕತೆ ಇಲ್ಲ ನನಗೆ. ನಾನೇನು ತಪ್ಪು ಮಾಡಿಲ್ಲ, ಈ ರಾಜ್ಯಕ್ಕೆ ನನ್ನದೇ ಆದಂಥ ಕೊಡುಗೆ ಕೊಟ್ಟಿದ್ದೇನೆ. ಬೇರೆ ಬೇರೆ ಪಕ್ಷದವ್ರ ಜೊತೆ ಸರ್ಕಾರ ಮಾಡಿದಾಗಲೂ ನಾನೇನು ಸ್ವತಂತ್ರವಾಗಿ ಸರ್ಕಾರ ಮಾಡಲಿಲ್ಲ. ಆದರೂ ಸಹ 5 ವರ್ಷದ ಒಂದೇ ಪಕ್ಷದ ಸರ್ಕಾರಗಳು ಕೊಟ್ಟಂಥ ಕಾರ್ಯಕ್ರಮಗಳಿಗಿಂತ ದೊಡ್ಡ ಮಟ್ಟದಲ್ಲಿ ನನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ ಇದ್ದಂಥ 20 ತಿಂಗಳು ಮೊನ್ನೆ 14 ತಿಂಗಳಲ್ಲಿ. ಅದರಿಂದ ನಾನು ಏನು ಎಲ್ಲೂ ಹೋಗೋದಿಲ್ಲ. ನನ್ನ ಬಗ್ಗೆ ಕತೆಗಳು ಕಟ್ಟೋದು ಬೇಡ ಯಾರನ್ನು. ಜನಗಳ ಹತ್ರ ಬರ್ತೀನಿ, ಟೈಮ್ ಇದೆ ಅದಕ್ಕೆ. ಅದಕ್ಕೆ ಇವತ್ತು ಈ ರಾಜ್ಯ ಹೋಗ್ತಾ ಇರ್ತಕ್ಕಂಥ ಮಾರ್ಗ ಏನಿದೆ, ನನಗೆ ಇರ್ತಕ್ಕಂಥ ಆತಂಕ, ನನ್ನ ಪಕ್ಷ ಕಟ್ಟೋದು ಮಾಡೋದು ಅದು ನಾನು ಮಾಡ್ಕೋತೀನಿ, ಅದು ಏನು ನನಗೇನು ಆ ಥರ ಇಲ್ಲ. ಪ್ರಶ್ನೆ, ನಾನೇನು ರಾಜಕೀಯ ನಿವೃತ್ತಿ ಹೊಂದುವಷ್ಟು ವಯಸ್ಸಾಗಿಲ್ಲ ಇನ್ನೂ ನನಗೆ. ಈ ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಸಮರ್ಥವಂಥ ಆರೋಗ್ಯನೂ ಇದೆ, ಇರ್ಬೋದು, ನನಗೆ ಕೆಲವು ಸಮಸ್ಯೆಗಳಿರ್ಬೋದು, ಆದರೆ ವೈರಾಗ್ಯ ಅಂತಕ್ಕಂಥ ರೀತಿಯ ಆರೋಗ್ಯದಲ್ಲಿ ಕೆಟ್ಟಿಲ್ಲ ನನಗೆ. ನಾನು ಸಮಯ ಕಾಯ್ತಾ ಇದ್ದೀನಿ, ಸುಮ್ಮನೆ ನಾನೇ ಮೈ ಮೇಲೆ ಯಾಕೆ ಹೋಗಬೇಕು? ಎಲ್ಲಿ ನನ್ನ ನೆಸೆಸಿಟಿ ಇದೆ ಆಗ ಹೊರಗಡೆ ಬರ್ತೀನಿ. ದಿನ ಪ್ರತಿದಿನ ಈ ಸರ್ಕಾರ ತೆಗಿಬೇಕು ಅಂತೇಳಿ ಯಾಕೆ ಮೈ ಮೇಲೆ ಬಿದ್ದು ಹೋಗಲಿ? ನಾನು ಇರಲಿ, ಸ್ವಲ್ಪ ದಿವಸ ನಡೆಸಲಿ. ಎಂಥದ್ದು ರ್ಯಾಂಕಿಂಗ್ ಕೊಟ್ರಲ್ಲ ರಾಜ್ಯದ ಅಭಿವೃದ್ಧಿಗಳದು, ಫೈನಾನ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಸ್ಥಾನ ಕೊಟ್ಟವರು ಇದೇ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರವೇ. ಆ ರ್ಯಾಂಕಿಂಗ್ ಬರಲಿಕ್ಕೆ ನಾನು 14 ತಿಂಗಳು ಆಳ್ತಾ ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥದ್ದು. ಯಡಿಯೂರಪ್ಪನವ್ರು 3 ತಿಂಗಳು ಆಳ್ತದ ಮೇಲೆ ರ್ಯಾಂಕಿಂಗ್ ಕೊಟ್ಟಿಲ್ಲ ಅಲ್ಲಿ ಫೈನಾನ್ಸ್ ಮ್ಯಾನೇಜ್ಮೆಂಟ್ದು. ನಾನು ನಿಮ್ಮ ಮುಂದೆ ಇಡಬೇಕಾದ್ರೆ ಮಾಹಿತಿ ಯಾವುದು ನಾನು ನೋಟ್ ಮಾಡ್ಕೊಂಬಂದು ಪ್ರತಿಯೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ, ನನ್ನ ತಲೆ ಒಳಗೆ ಇರ್ತದೆ ಅಲ್ಲ. ನನಗೆ ರಾಜ್ಯದ ಅಭಿವೃದ್ಧಿ ಮುಖ್ಯ, ಏನೋ ಸಾಧನೆ ಮಾಡಬೇಕು ಅಂತ ಆಗಿದ್ದೀನಿ. ಯಾವ ರೀತಿ ಆದ್ರಿ, ಯಾವ ರೀತಿ ಏನೇನು ನಡೆಸಿದ್ರಿ ಅದು ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನನಗೆ ಅದಕ್ಕೆ ಚರ್ಚೆ ಮಾಡೋಕ್ಕೂ ಹೋಗಲ್ಲ. ಆದರೆ ಏನೋ ಒಂದು ಶ್ರಮಪಟ್ಟು ಆಗಿದ್ದಿರಲ್ಲ, ಯಾವುದೋ ಒಂದು ಇದ್ರ ಮಾರ್ಗದ ವಾಮ ಮಾರ್ಗವೋ ಏನು ಮಾರ್ಗವೋ ಇಟ್ಕೊಂಡು ಯಾವ ಉದ್ದೇಶಕ್ಕಾಗಿದ್ದೀರಿ, ಏನು ಜನಗಳಿಗೆ ಸಂದೇಶ ಕೊಡಬೇಕು ಅಂತ ಮುಖ್ಯಮಂತ್ರಿ ಆಗಿದ್ದೀರಿ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಳ್ಳಿ. ಬೀದಿ ಬೀದಿಲಿ ಚರ್ಚೆ ನಡೀತಿದೆ, ಯಾವ ರೀತಿ ಇವತ್ತು ಹಣ ಲೂಟಿ ಆಗ್ತಿದೆ ಅಂತೇಳಿ. ಇದೇನು ಯಾರಿಗೂ ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ಅರಿತುಗಳಿ. ನಾನೀಗಾಗಲೇ ಒಂದು ಬಾರಿ ನಮ್ಮ ಪಕ್ಷದ ಕೆಲವು ಮುಖಂಡರುಗಳಿಗೆ ಮನವಿ ಮಾಡಿರೋದು, ಮಾಧ್ಯಮಗಳ ಮುಂದೆ ಹೋಗಿ ಡ್ಯಾಮೇಜ್ ಮಾಡದೆ ಇರಪ್ಪ, ಹೋಗಲಿ ಪಕ್ಷ ಕಟ್ಟಬೇಡಿ, ನೀವು ಪಕ್ಷ ಕಟ್ಟೋಕ್ಕೆ ನಿಮ್ಮ ದೇಣಿಗೆ ಬೇಡ, ನನಗೆ ಡ್ಯಾಮೇಜ್ ಮಾಡದೇ ಇದ್ರೆ ಸಾಕು, ಅಷ್ಟಾದ್ರೂ ನಂಗೆ ಸಹಾಯ ಮಾಡಿಕೊಡ್ರಪ್ಪ ಅಂತ ಕೇಳಿದ್ದೀನಿ ಕೆಲವು ನಾಯಕರಿಗೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ ಪಕ್ಷ ಕಟ್ಟೋ ವಿಷಯದಲ್ಲಿ
ನನ್ನ ಶ್ರಮ ಏನು ಅನ್ನೋದು ನನಗೊಬ್ಬನಿಗೆ ಗೊತ್ತಿದೆ. ಕಳೆದ 12 ವರ್ಷ ಈ ಪಕ್ಷದಲ್ಲಿದ್ದಂಥವ್ರು ಭಾಳ ಜನ ಹೋದ್ರು, ಬಿಟ್ಟೋದ್ರು. ಅಂಥದ್ರಲ್ಲಿ ಇನ್ನೂ ಈ ಪಕ್ಷ ಉಳಿಸ್ಕೊಂಡು ಹೋಗಬೇಕಾದ್ರೆ ಏನು ಶ್ರಮ ಪಟ್ಟಿದ್ದೇನೆ ಅನ್ನೋದು ನನಗೆ ಗೊತ್ತಿದೆ. ಕೆಲವರು ಟೀಕೆ ಮಾಡೋರು ಮಾಡ್ಬೋದು,